ಒಟ್ಟಾರೆ ಶಿಕ್ಷಣದಲ್ಲಿ ಸ್ವಲ್ಪ ದೋಷದ ಅನ್ನೋದನ್ನು ನಾವು ಒಪ್ಪನು. ಯಾಕಂತಂದರೆ ವಿದ್ಯಾ ಅಂತಂದರೆ ಏನು? ಬರೇ ಅಕ್ಷರಗಳ ಜ್ಞಾನ ಅಲ್ಲ. ಯಾವುದು ನಮ್ಮಲ್ಲಿರುವ ಅವಿದ್ಯೆಯನ್ನು ನಾಶ ಮಾಡ್ತದನೋ ಅದು ವಿದ್ಯಾ. ವಿದ್ಯಾ ದದಾತಿ ವಿನಯಂ, ವಿನಯಾದ ಯಾತಿ ಪಾತ್ರತಾಂ, ಪಾತ್ರತ್ವಾತ ಧನಮಾಪ್ನೋತಿ, ಧನಾತ್ ಧರ್ಮಂ ತತ ಸುಖಂ. ನಮ್ಮ ಹಿರಿಯರು ಹೇಳ್ತಾರೆ, ವಿದ್ಯೆಯು ಮನುಷ್ಯನಲ್ಲಿ ವಿನಯವನ್ನು ತಂದುಕೊಡ್ತದೆ ಅಂತ. ಮತ್ತು ವಿದ್ಯಾವಂತರಾಗಿ ವಿನಯ ಇರಲಿಲ್ಲ ಅಂತಂದರೆ ನಾವು ಅಕ್ಷರ ಜ್ಞಾನವುಳ್ಳಂಥ ರಾಕ್ಷಸರೇ ಹೊರತು ವಿದ್ಯಾವಂತರಲ್ಲ. ಅದಕ್ಕೆ ವಿದ್ಯಾ ಅಂದರೆ ಯಾವುದಕ್ಕೆ ಅನ್ನಬೇಕು ಅನ್ನೋದು, ಪ್ರಾಮಾಣಿಕವಾಗಿ ಬದುಕುವ ಕಲೆಯನ್ನು ಯಾವುದು ನಮಗೆ ಕಲಿಸಿಕೊಡ್ತದನೋ ಅದು ವಿದ್ಯಾ. ಮೂಢ ನಂಬಿಕೆಗಳನ್ನು ಯಾವುದು ದೂರ ಹಾಕ್ತದನೋ ಅದು ವಿದ್ಯಾ. ತಾಯಿ ತಂದೆ ಗುರು ಹಿರಿಯರನ್ನು ಗೌರವಿಸುವುದನ್ನು ಯಾವುದು ಕಲಿಸಿಕೊಡ್ತದನೋ ಅದು ವಿದ್ಯಾ. ಸಮಾಜ ಸೇವೆ ಮಾಡಲಿಕ್ಕೆ ನನ್ನನ್ನು ಸಮಾಜ ಸೇವಕನನ್ನಾಗಿ ಯಾವುದು ರೂಪಿಸ್ತದನೋ ಅದು ವಿದ್ಯಾ. ಸಚ್ಚಾರಿತ್ರ್ಯವಂತನನ್ನಾಗಿ ಯಾವುದು ಮಾಡ್ತದನೋ ಅದು ವಿದ್ಯಾ. ಬರೀ ಅಕ್ಷರಗಳ ಜ್ಞಾನ ಅಲ್ಲ, ಅದರದ್ದು ಕೊರತೆ ಅದ, ಅದು ಆಗಬೇಕು ಅನ್ನೋದು ಕೂಡ ನನ್ನ ಅಂತಲ್ಲ ನಮ್ಮ ಹಿರಿಯರು ಎಲ್ಲರ ಆಸೆಯೂ ಕೂಡ.